ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಾಗ್ತಿರುವ ವ್ಯತ್ಯಯಗಳ ಹಿನ್ನೆಲೆಯಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದರು. ವಿದ್ಯುತ್ ಪೂರೈಕೆಯ ಸಮಸ್ಯೆ ಬಗ್ಗೆ ಚರ್ಚಿಸಿ ಜನರಿಗೆ ಹಾಗೂ ರೈತರಿಗೆ ತೊಂದರೆಯಾಗದಂತೆ ಸಮಸ್ಯೆ ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧಿಕಾರಿಗಳಾದ ಶ್ರೀಮತಿ ಬಣ್ಣಗಾರ, ಚಿಕ್ಕೋಡಿ, ಸದಲಗ ಹಾಗೂ ನಿಪ್ಪಾಣಿ ಭಾಗದ ವಿಭಾಗೀಯ ಅಧಿಕಾರಿಗಳು, ಪುರಸಭೆ ಸದಸ್ಯರಾದ ರಾಮಾಮಾನೆ, ಸಾಬೀರ ಜಮಾದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸರ್ ಓಕೆ ಸರ್, ಈಗ ಎಲ್ಲ ಎಂಜಿನಿಯರ್ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಸೆಕ್ಷನ್, ಸದರ ಸೆಕ್ಷನ್ ಮತ್ತು ಚಿಕ್ಕೋಡಿ ಸೆಕ್ಷನ್ ಕರೆಸಿದ್ದೀನಿ. ಅವರಿಗೆ 220 MW ಬೇಕು ಚಿಕ್ಕೋಡಿಗೆ. 180 ಮೆಗಾವ್ಯಾಟ್ ಬೇಕು. ಅದಕ್ಕೆ ಅವ್ರಿಗೆ ಸಪ್ಲೈ ಆಗೋದು 140 ಮೆಗಾವ್ಯಾಟ್. ಅದಕ್ಕೆ ಅವ್ರೇನಂತಾರೆ, 2 ತಾಸು ಮುಂಜಾನೆ ಕೊಡ್ತೀವಿ, ಸಾಯಂಕಾಲ ತನಕ ಮೂರು ತಾಸು ಕೊಡ್ತೀವಿ, ರಾತ್ರಿ 2 ತಾಸು ಕೊಡ್ತೀವಿ, ಟೋಟಲ್ 5 ತಾಸು ಕೊಡ್ತೀವಿ ಅಂತಾರೆ ಅವರು. ಫೈವ್ ಅವರ್ಸ್ ವಿದೌಟ್ ಪೇಲ್ 5 ತಾಸು ಕೊಡ್ಬೇಕಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಹಾಂ, 5 ತಾಸು ಕೊಡಬೇಕು. ನಾಳೆ ಶಿವಾನಂದ ಪಾಟೀಲ್ ಕಡೆ ಸಂಜೆ ಹೋಗ್ತೀನಿ ಸರ್.